ನಿಜವಾಗ್ಲೂ ಹೌದು ಅಜ್ಜಿ ಪ್ರಿನ್ಸಿಪಲ್ ಹತ್ರ ನಾನು ಎಲ್ಲ ಮಾತಾಡಿದಿನಿ ಅವರು ಇವಳಿಗೆ ಇನ್ನೊಂದು ಅವಕಾಶ ಕೊಡೋಕೆ ಒಪ್ಪಿಕೊಂಡಿದ್ದಾರೆ ಅಮೃತ ನಾನು ಹೇಳಲಿಲ್ವಾ ಖಂಡಿತ ವಿಜಯ್ ಒಪ್ಪಿಸ್ತಾನೆ ಅಂತ ನೋಡು ನಾನು ಹೇಳಿದಾಗೆ ಆಯ್ತು ಅಮ್ಮ ಯಾಕೆ ನೀವೇನು ಮಾತಾಡ್ತಿಲ್ಲ ಪ್ರಿನ್ಸಿಪಲ್ ಏನು ಹೇಳಿದ್ರು ನೀನೇನು ಮಾತಾಡಿದೆ ಅಮ್ಮ ಪ್ರಿನ್ಸಿಪಲ್ ಫಸ್ಟ್ ಅಮೃತ ಸ್ಕೂಲಿಗೆ ಬರೋದು ಬೇಡ ಅಂತಾನೆ ಹೇಳಿದ್ರು ಆದರೆ ನಾನು ಅಮೃತ ತಪ್ಪು ಮಾಡಿರೋಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ತಪ್ಪಾಗಿದೆ ಅಂದ್ರೋ ಇವಳು ಗೊತ್ತಿಲ್ಲದೆ ಆಗಿರುತ್ತೆ ಅಂದೆ ಅದಕ್ಕೆ ಇವಳಿಗೆ ಇನ್ನೊಂದು ಅವಕಾಶ ಕೊಡಿ 10 ದಿನದಲ್ಲಿ ಮತ್ತೆ ಟೆಸ್ಟ್ ಇಡಿ ನಾನು ಇವಳನ್ನ ರೆಡಿ ಮಾಡ್ತೀನಿ ಅಂತ ಹೇಳಿ ಒಪ್ಪಿಸಿದ್ದೀನಿ ನಾನು ಮಾಡಿದ ಸರಿಯಾಗಿದೆ ಅಲ್ವಾಮ್ಮ ಇಲ್ಲ ಏನ್ ಹೇಳ್ತಿದ್ದೀರಾ ಹೌದು ವಿಜಯ್ ಅಮೃತ ಇನ್ಮೇಲೆ ಸ್ಕೂಲ್ಗೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಇಷ್ಟು ದಿನ ಇವಳನ್ನ ವಿದ್ಯಾವಂತಿಯಾಗಿ ಮಾಡೋಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ ತುಂಬಾ ಸಪೋರ್ಟ್ ಮಾಡಿದ್ದೆ ಆದರೆ ಅದು ಯಾವುದಕ್ಕೂ ಇವಳು ಬೆಲೆ ಕೊಡಲಿಲ್ಲ ಹಾಗಿದ್ದ ಮೇಲೆ ನೀನು ಯಾಕೆ ಇವಾಗ ಜವಾಬ್ದಾರಿ ತಗೊಳ್ತಿದ್ಯಾ ಇವಳ ಮೇಲೆ ನಿನಗೆ ನಂಬಿಕೆ ಇದೆಯಾ ನನಗೆ ನಂಬಿಕೆ ಇರೋದು ಇವಳ ಮೇಲೆ ಅಲ್ಲ ನಿಮ್ಮ ಮೇಲೆ ಯಾಕಂದ್ರೆ ಇವಳನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದು ನೀವು ಇವಳನ್ನ ಸ್ಕೂಲಿಗೆ ಸೇರಿಸಿದ್ದು ನೀವು ನೀವು ಒಂದು ತೀರ್ಮಾನ ತಗೊಳ್ತೀರಾ ಅಂದ್ರೆ ಅದರ ಹಿಂದೆ ಒಂದು ಮಹತ್ವವಾದ ಉದ್ದೇಶ ಇರುತ್ತೆ ನೀವು ಒಬ್ಬರನ್ನ ನಂಬ್ತೀರಾ ಅಂದ್ರೆ ಅವರಲ್ಲಿ ಆ ಯೋಗ್ಯತೆ ಇರುತ್ತೆ ದೇಸಾಯಿ ಮನೆ ತಂದವರು ಯಾವತ್ತು ಯಾರ ಮುಂದೇನು ಸೋಲು ಒಪ್ಪಕೋಬಾರದು ಅನ್ನೋದೇ ನನ್ನ ಆಸೆ ನನಗೆ ಅದನ್ನ ತಿಳಿಸ್ಕೊಟ್ಟಿದ್ದು ನೀವೇ ಅದಕ್ಕೆ ಇವಳ ವಿಷಯದಲ್ಲಿ ನಾವು ಸೋಲಬಾರದು ಅಂತ ಅವರ ಹತ್ರ ಚಾಲೆಂಜ್ ಮಾಡಿ ಬಂದಿದ್ದೀನಿ ನಾವೆಲ್ಲರೂ ಸೇರಿ ಇವಳಿಗೆ ವಿದ್ಯೆ ಕಲಿಸೋಣ ಇನ್ನು 10 ದಿನದಲ್ಲಿ ಇವಳು ಟೆಸ್ಟ್ ಅಲ್ಲಿ ಪಾಸ್ ಆಗೋ ತರ ಮಾಡೋಣ ನಮ್ಮ ಯೋಗ್ಯತೆ ಏನು ಅಂತ ತೋರಿಸೋಣ ಅದಕ್ಕೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ನನಗೆ ಬೇಕು ನೀನು ಹೇಳೋದೆಲ್ಲ ಸರಿನೇ ಆದರೆ ನಾನು ಹೇಳಿದಂಗೆ ಇವಳು ನಡ್ಕೊಂಡಿಲ್ಲ ಇನ್ನೊಂದು ಸಲ ಸೋಲಕ್ಕೆ ನಾನು ತಯಾರಿಲ್ಲ ನೀನು ಆಸೆನ ಬಿಟ್ಬಿಡು ಶಕುಂತಲಾ ಯಾಕೆ ಹೀಗೆ ಇದ್ದಕ್ಕಿದ್ದಾಗೆ ಬದಲಾಗ್ಬಿಟ್ಟೆ ಇಷ್ಟು ದಿನ ಇವಳು ನನ್ನ ಸೊಸೆ ಇವಳು ನನ್ನ ಸೊಸೆ ಅಂತ ಇವಳಿಂದ ಏನೇ ತಪ್ಪುಗಳಾದರೂ ಇವಳ ಬೆಂಬಲಕ್ಕೆ ನಿಲ್ತಿದ್ದೆ ಈಗೇನಾಯ್ತು ಅದಕ್ಕೆ ಅಲ್ವಾ ಅತ್ತೆ ಇವಳು ನನಗೆ ಪಾಠ ಹೇಳ್ಕೊಟ್ಟಿರೋದು ಈಗ ಇವನು ಬೇರೆ ಚಾಲೆಂಜ್ ಮಾಡಿಬಿಟ್ಟು ಬಂದಿದ್ದಾನೆ ಅಂತ ಮಾತ್ರಕ್ಕೆ ಇವಳು ಓದ್ಬಿಡ್ತಾಳ ಎಲ್ಲ ಬದಲಾಗ್ಬಿಡುತ್ತಾ ವಿಜಯ್ ನೀನು ತಪ್ಪು ನಿರ್ಧಾರ ತಗೊಂಡಿದ್ಯಾ ಆದ್ದರಿಂದ
ನೀನು ಸೋಲನ್ನ ಎದುರಿಸಬೇಕಾಗುತ್ತೆ ಬೇಡಪ್ಪ ಅಮ್ಮ ನನ್ನ ಲೈಫ್ ಅಲ್ಲಿ ಇದುವರೆಗೂ ಅಸಾಧ್ಯ ಅನ್ಸಿದ್ದನ್ನೆಲ್ಲ ಸಾಧ್ಯ ಮಾಡಿ ತೋರಿಸಿದ್ದೀನಿ ಬರಿ ಎರಡು ಕಡೆ ಇದ್ದಿದ್ದ ನಮ್ಮ ಬ್ರಾಂಚ್ ಆಫೀಸ್ ಇವತ್ತು ಎಂಟು ಕಡೆ ಇದೆ ಬರಿ ಇಂಡಿಯಾದಲ್ಲಿ ಇದ್ದಿದ್ದ ನಮ್ಮ ಕಂಪನಿ ಮಾರ್ಕೆಟಿಂಗು ಇವತ್ತು ವರ್ಲ್ಡ್ ವೈಡ್ ಇದೆ ಪ್ರತಿ ಒಂದು ಫಾರಿನ್ ಕಂಪನಿನೂ ಇಂಡಿಯಾದಲ್ಲಿ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ನಮ್ಮ ಕಂಪನಿ ಕಾಂಟ್ರಾಕ್ಟ್ ಕೊಡ್ತಾರೆ ಟೈಪ್ ಮಾಡ್ಕೋತಾರೆ ಯಾಕೆ ಗೊತ್ತಾ ನಮ್ಮ ಕಂಪನಿಗಿರೋ ಹೆಸರು ಈ ಆರು ವರ್ಷದಲ್ಲಿ ಇದಕ್ಕೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಎಂತೆಂಥ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ಎಂತೆಂಥ ದೊಡ್ಡ ದೊಡ್ಡ ಕಂಪನಿಗಳ ಮುಂದೆ ಚಾಲೆಂಜ್ ಮಾಡಿ ನಿಂತ್ಕೊಂಡಿದ್ದೀನಿ ಅದು ನಿಮಗೂ ಗೊತ್ತು ಅಂಥದ್ರಲ್ಲಿ ಈ ಒಂದು ವಿಷಯದಲ್ಲಿ ನಾನು ಸೋಲು ಒಪ್ಕೋತೀನ ಒಪ್ಕೋಬೇಕಾ ಒಪ್ಕೊಂಡ್ರೆ ಇದು ಕೇವಲ ಅಮೃತ ಸೋಲು ಆಗಲ್ಲ ನಿಮ್ಮ ಸೋಲು ಆಗಲ್ಲ ನನ್ನ ಸೋಲಾಗುತ್ತೆ ನಾನು ಪ್ರಿನ್ಸಿಪಲ್ ಚಾಲೆಂಜ್ ಮಾಡಿದ್ದೀನಿ ನಾನು ಗೆದ್ದೇ ಗೆಲ್ತೀನಿ ಆದರೆ ನೀನು ಚಾಲೆಂಜ್ ಮಾಡಿರೋದು ಯಾರ ಪರವಾಗಿ ಅಂತ ಗೊತ್ತಿದ್ಯಾ ಗೊತ್ತು ನನಗೆ ನನ್ನ ಮೇಲೆ ನಂಬಿಕೆ ಇದೆ ನಾನು ಒಂದು ಸಲ ಹಿಡಿದ ಕೆಲಸನ ಪೂರ್ತಿ ಮುಗಿಸೋವರೆಗೂ ಯಾವತ್ತೂ ಹಿಂದೆ ಸರಿಯಲ್ಲ ಏಳು ವಿಷಯದಲ್ಲೂ ಅಷ್ಟೇ ನಾನು ಹಿಂದೆ ಸರಿಯಲ್ಲ ಆದರೆ ಓದಬೇಕು ಸಾಧಿಸಬೇಕು ಅನ್ನೋ ಛಲ ಇವಳಿಗಿರಬೇಕಲ್ಲ ಹಾಗಿದ್ದಿದ್ರೆ ಇವತ್ತು ಇಂಥ ಸ್ಥಿತಿನೇ ಬರ್ತಾ ಇರಲಿಲ್ಲ ನೋಡು ತಪ್ಪು ಮಾಡಿ ಸಿಕ್ಕಾಕೊಂಡು ಹೇಗೆ ನಿಂತಿದ್ದಾಳೆ ಇವಳು ನಿನ್ನ ಗೆಲುವಿಗೆ ಮೆಟ್ಲಾಗ್ತಾಳ ಕೇಳು ಆ ಗಟ್ಟಿತನ ಇವಳಿಗಿದೆಯಾ ಅಂತ ಕಾನ್ಫಿಡೆನ್ಸ್ ಇಲ್ಲದೆ ನಿಂತ್ಕೊಂಡಿರೋ ಇವಳನ್ನ ನಂಬ್ಕೊಂಡು ಹೋದ್ರೆ ನಿನಗ ಅವಮಾನ ಆಗುತ್ತೆ ಅದಕ್ಕೆ ನಾನೇ ಸಾಕ್ಷಿ ಅಮ್ಮ ಆತ್ಮವಿಶ್ವಾಸನ ನಾನು ತುಂಬ್ತೀನಿ ಅಮೃತ ಬಾಯ್ಲಿ ನಿಜ ಹೇಳು ನೀನ್ ನಿನ್ನ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಮತ್ತೆ ಓದಬೇಕು ನಿನ್ನ ಮೇಲೆ ಬಂದಿರೋ ಅಪವಾದದಿಂದ ಹೊರಗೆ ಬರಬೇಕು ಇಷ್ಟು ದಿನ ಇವರೆಲ್ಲ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೋಬೇಕು ಅನ್ನೋ ಆಸೆ ನಿನಗಿದೆಯಾ ಹೇಳು ನೀನ್ ಮತ್ತೆ ಓದ್ತೀಯಾ ಟೆಸ್ಟಲ್ಲಿ ಪಾಸ್ ಆಗ್ತೀಯಾ ದೇವ್ರೆ ಇಲ್ಲ ಅಂತ ಹೇಳಪ್ಪ ಓದ್ತೀನಿ ನನ್ನ ಹತ್ರ ಸಾವಿರ ಸಲ ಹೇಳಿದ್ಯಾ ಏನಾಯ್ತು ಮತ್ತೆ ನನ್ನಿಂದ ತಪ್ಪಾಗಿದೆ ನಿಜ ಅದನ್ನ ಸರಿಪಡಿಸ್ಕೊಳ್ಳೋಕೆ ಆ ದೇವ್ರೇ ನನಗೊಂದು ಅವಕಾಶ ಕೊಟ್ಟಿದ್ದಾನೆ ಇದನ್ನ ನಾನು ಬಿಟ್ರೆ ಇನ್ಯಾವತ್ತೂ ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಇದೊಂದ್ಸಲ ಒಪ್ಕೊಳ್ಳಿಯತ್ತೆ ನನ್ನ ಪರೀಕ್ಷೆ ಬರೀತೀನಿ ಚೆನ್ನಾಗಿ ಬರೆದು ನಿಮಗೆಲ್ಲ ಒಳ್ಳೆ ಹೆಸರು ತರ್ತೀನಿ ಹೇಳಿದ್ದಷ್ಟು ಸುಲಭ ಅಲ್ಲ ನೀನು ಸ್ಕೂಲ್ಗೆ ಹೋಗೋದು ಮತ್ತೆ ಮತ್ತೆ ಪ್ರಾಬ್ಲಮ್ಸ್ ತರೋದು ಆ ಮಾಲತಿ ತರದವರು ಮನೆಗೆ ಬಂದು ಮರ್ಯಾದೆ ತೆಗೆಯೋದು ಇದೆಲ್ಲ ಬೇಕಾ ಬೇಡ ತೆಪ್ಪಿಗೆ ಮನೆಯಲ್ಲಿ ಕೂತಿರು ನೀನು ಮನೆ ಕೆಲಸ ಮಾಡೋಕ್ಕೆ ಲಾಯಕ್
ಸೋಕಿನ ಭಾವಲಹರಿ ಅಮೃತ ವರ್ಷಿಣಿ. ಬೇಡ, ತೆಪ್ಪಿಗೆ ಮನೆಯಲ್ಲಿ ಕೂತಿರು. ನೀನ್ ಮನೆ ಕೆಲಸ ಮಾಡಕ್ಕೆ ಲಾಯಕ್. ಅತ್ತೆ ದಯವಿಟ್ಟು ಹಾಗೆ ಹೇಳ್ಬೇಡಿ, ಇದೊಂದ್ಸಲ ನನ್ ಮೇಲೆ ವಿಶ್ವಾಸ ಇಡಿ. ಇನ್ ಮುಂದೆ ನನ್ನಿಂದ ಯಾವ ತಪ್ಪುಗಳು ಆಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸ್ತೀನಿ. ನಿನ್ ಮೇಲೆ ನಿನಗೆ ಅಷ್ಟೊಂದು ವಿಶ್ವಾಸ ಬಂದ್ಬಿಟ್ಟಿದ್ಯಾ? ನನಗೆ ನಂಬಿಕೆ ಇಲ್ಲ. ನನಗಿದೆ. ಇನ್ ಮುಂದೆ ನಾನು ಇವಳಿಗೆ ಪಾಠ ಹೇಳ್ಕೊಡ್ತೀನಿ. ಇನ್ ಹತ್ತು ದಿವಸದಲ್ಲಿ ಇವಳನ್ನ ಟೆಸ್ಟ್ ತಯಾರು ಮಾಡ್ತೀನಿ. ನಾನು ಇಷ್ಟು ಹೇಳಿದ ಮೇಲೂ ನೀನು ಇಂಥ ನಿರ್ಣಯ ತಗೊಂಡಿದ್ಯಾಂದ್ರೆ ಇನ್ ಮುಂದೆ ಇವಳ ವಿಷಯದಲ್ಲಿ ನಾನು ತಲೆ ಹಾಕಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಲ್ಲ ಶಕುಂತಲೆ ಯಾಕೆ ಹೀಗಾದ್ಲು? ಇಂಥ ಸಮಯದಲ್ಲಿ ಅವಳು ನಿಮ್ಗಳ ಜೊತೆಯಲ್ಲಿದ್ದು ಧೈರ್ಯ ತುಂಬೇಕಿತ್ತು. ಅದು ಬಿಟ್ಟು ಯಾಕೆ ನಿಮ್ಗಳ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಟ್ಲು? ಆ ವಿಶ್ವಾಸನ ಹೇಗೆ ಗಳಿಸ್ಕೋಬೇಕು ಅಂತ ನನಗೆ ಗೊತ್ತು. ಅಮೃತ, ಈ ಕ್ಷಣದಿಂದ ನೀನು ಓದಿನ ಜವಾಬ್ದಾರಿ ನಂದು. ನಾನು ನಿನಗೆ ಹೇಳ್ಕೊಡ್ತೀನಿ. ತೊಡಮ್ಮ, ನನ್ನ ನಿರ್ಧಾರನ ನೀವು ಒಪ್ತೀರಾ ಅಲ್ವಾ? ಅಮೃತನ ಮೇಲೆ ನೀನು ಇಷ್ಟೊಂದು ನಂಬಿಕೆ ವಿಶ್ವಾಸ ಇಟ್ಟಿದ್ಯಾ ಅಂದರೆ ನಾನು ಅದನ್ನು ತಪ್ಪು ಅಂತ ಹೇಳೋದಿಕ್ಕಾಗತ್ತಾ? ನೀನು ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ. ನೋಡಿದ್ರಮ್ಮ, ವಿಜಯ್ ಅಮೃತನ ವಿಷಯದಲ್ಲಿ ಹೇಗೆ ಬದಲಾಗಿದ್ದಾನೆ? ಅದೇ ಶಾಂತಲ, ಶಕುಂತಲ ಯಾಕೆ ಹೀಗೆ ಬದಲಾದ್ರು? ಅವಳಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನೋಡೋಣ ಇರಿ, ಅವಳ ಮನಸ್ಸಲ್ಲಿ ಏನಿದೆ. ಏನಾಗ್ತಿದೆ ಇಲ್ಲಿ? ಇಷ್ಟು ದಿನದ ಕಥೆನೇ ಟ್ವಿಸ್ಟ್ ತಗೋಬಿಡ್ತಲ್ಲ. ಅಮೃತನ ಓದಿಸಿ ವಿದ್ಯಾವಂತೆ ಮಾಡ್ತೀನಿ ಅಂತಿದ್ದ ಶಕುಂತಲಾ ದೇವಿ ಈಗ ಓದೋದು ಬೇಡ ಅಂತಿದ್ದಾರೆ. ಅಮೃತನ ಕಂಡ್ರನ ಆಗ್ತಿದ್ದ ವಿಜಯ್ ಇವತ್ತು ಅವಳ ಓದಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಯಾಕೆ ಹೀಗಾಯ್ತು? ಅಮ್ಮಂಗೆ ಹೇಳಬೇಕು. ಅಮ್ಮ, ಇಷ್ಟು ದಿನ ನೀನು ಮನೆ ಕತೆಗೆ ಟ್ವಿಸ್ಟ್ ಕೊಡ್ತಿದ್ಯಲ್ಲ, ಈಗಿಲ್ಲಿ ಅದಕ್ಕಿಂತ ದೊಡ್ಡ ಟ್ವಿಸ್ಟೇ ಆಗಿದೆ. ಏನೇ ಹಾಗಂದ್ರೆ ಏನಾಯ್ತು? ಏನಾಯ್ತು ಗೊತ್ತಾ? ಏನಮ್ಮ ಮಾಡೋದು? ಇದು ಒಳ್ಳೇದೇ ಆಯ್ತು. ಶಕುಂತಲಾ ದೇವಿ, ವಿಜಯ್ ಇಬ್ರು ಅವಳ ಸಪೋರ್ಟ್ ನಿಂತಿದ್ರೆ ನಮಗ್ ಕಷ್ಟ ಆಗಿರೋದು. ಆದ್ರೆ ಈಗ ಯಥಾ ಪ್ರಕಾರ ಒಬ್ರು ಅವಳ ಪರ ಮತ್ತೊಬ್ರು ಅವಳ ವಿರುದ್ಧ. ಈಗ್ಲೂ ಅವಳು ಅವರಿಬ್ರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾಳೆ. ಹೌದಾ? ಅಲ್ಲಮ್ಮ, ವಿಜಯ್ ಈಗ ಅವಳ ಪರವಾಗಿರೋದ್ರಿಂದ ಅವರಿಬ್ರು ಹತ್ರ ಆಗಲ್ವಾ? ಅಲ್ಲಿವರೆಗೂ ನಾನೇನು ಸುಮ್ಮನೆ ಕಡಲೆಪುರಿ ತಿನ್ಕೊಂಡು ಕೂತಿರ್ತೀನ? ಯೋಚನೆ ಮಾಡಬೇಡ. ಅಲ್ಲಿ ಏನಾಗ್ತಿರುತ್ತೆ ಅಂತ ನನಗೆ ಇನ್ಫಾರ್ಮೇಷನ್ ಕೊಡ್ತಿರೋ, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಆಯ್ತಮ್ಮ, ಸರಿ, ಬಾಯ್.
ಪುಸ್ತಕ. ನಿನ್ ಬ್ಯಾಗಲ್ಲಿ ಇನ್ನು ಉಪಯೋಗಕ್ಕೆ ಬರಲ್ಲ ಅಂತ ಕಲ್ಪನಾ ಅವರು ಕೊಟ್ಬಿಟ್ಟೆ. ಸೋಲು ಎದುರಾಗೋದಕ್ಕಿಂತ ಮುಂಚೆ ಸೋಲು ಒಪ್ಪಿಕೊಂಡ್ರೆ ಜೀವನದಲ್ಲಿ ಯಾವತ್ತೂ ಗೆಲುವು ಕಾಣಕ್ಕಾಗಲ್ಲ. ಅದನ್ನು ಮರಿಬೇಡ. ಬುಕ್ ಕೊಡು. ಇದರಲ್ಲಿರೋ ಪ್ರತಿ ಅಕ್ಷರನೂ 20 ಸಲ ಬರೆದಿಡು. ಇಷ್ಟನ್ನೂ ಬರಿಬೇಕಾ? ಹೌದು, ಪ್ರತಿ ಅಕ್ಷರನೂ ಬರಿಬೇಕು. ಸಂಜೆ ನಾನು ಆಫೀಸಿಂದ ಬಂದ್ಮೇಲೆ ಚೆಕ್ ಮಾಡ್ತೀನಿ. ನೋಡು, ಇನ್ನು 10 ದಿನದಲ್ಲಿ ನಿನ್ನ ಪರೀಕ್ಷೆಗೆ ರೆಡಿ ಮಾಡ್ತೀನಿ ಅಂತ ಪ್ರಿನ್ಸಿಪಲ್ ಹತ್ರ ಚಾಲೆಂಜ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಅಮ್ಮನ ಹತ್ರನೂ ಚಾಲೆಂಜ್ ಮಾಡಿದ್ದೀನಿ. ನಿರ್ಲಕ್ಷ್ಯ ಮಾಡಬೇಡ. ಇನ್ಮೇಲಿಂದ ನಿನಗೆ ಓದೋದಷ್ಟೇ ಕೆಲಸ. ಅರ್ಥ ಆಯ್ತಾ? ನಾನು ಬರ್ತೀನಿ. ಬಾಯ್. ಅದಕ್ಕೆ ಇವಳಿಗೆ ಇನ್ನೊಂದು ಅವಕಾಶ ಕೊಡಿ. 10 ದಿನದಲ್ಲಿ ಮತ್ತೆ ಟೆಸ್ಟ್ ಇಡಿ. ನಾನು ಇವಳನ್ನ ರೆಡಿ ಮಾಡ್ತೀನಿ ಅಂತ ಹೇಳಿ ಒಪ್ಪಿಸಿದ್ದೀನಿ. ಯಾಕಂದ್ರೆ ಇವಳನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ ನೀವು, ಇವಳನ್ನ ಸ್ಕೂಲಿಗೆ ಸೇರಿಸಿದ್ ನೀವು. ದೇಸಾಯಿ ಮನೆ ತಂದವರು ಯಾವತ್ತೂ ಯಾರ ಮುಂದೆನೂ ಸೋಲು ಒಪ್ಕೋಬಾರ್ದು ಅನ್ನೋದೇ ನನ್ನ ಆಸೆ. ನಾವು ಎಲ್ಲರೂ ಸೇರಿ ಇವಳಿಗೆ ವಿದ್ಯೆ ಕಲಿಸೋಣ. ಇನ್ನು 10 ದಿನದಲ್ಲಿ ಇವಳು ಟೆಸ್ಟ್ ಅಲ್ಲಿ ಪಾಸ್ ಆಗೋ ತರ ಮಾಡೋಣ. ನಮ್ಮ ಯೋಗ್ಯತೆ ಏನು ಅಂತ ತೋರಿಸೋಣ. ಅದಕ್ಕೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ನನಗೆ ಬೇಕು. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ನಾನು ಒಂದು ಸಲ ಹಿಡಿದ ಕೆಲಸನ ಪೂರ್ತಿ ಮುಗಿಸೋವರೆಗೂ ಯಾವತ್ತೂ ಹಿಂದೆ ಸರಿಯಲ್ಲ. ಇವಳ ವಿಷಯದಲ್ಲೂ ಅಷ್ಟೆ, ನಾನು ಹಿಂದೆ ಸರಿಯಲ್ಲ. ಅಮ್ಮ, ಆತ್ಮವಿಶ್ವಾಸನ ನಾನು ತುಂಬ್ತೀನಿ. ಇನ್ ಮುಂದೆ ನಾನು ಇವಳಿಗೆ ಪಾಠ ಹೇಳ್ಕೊಡ್ತೀನಿ. ಇನ್ 10 ದಿವಸದಲ್ಲಿ ಇವಳನ್ನ ಟೆಸ್ಟ್ ತಯಾರು ಮಾಡ್ತೀನಿ. ಅತ್ತೆ ಅತ್ತೆ, ಅದು ಅದು ಇದು ಯಾವುದು ಬೇಕಾಗಿಲ್ಲ. ನೇರವಾಗಿ ವಿಷಯಕ್ಕೆ ಬಾ. ನನ್ ಮತ್ತೆ ಶಾಲೆಗೆ ನಿನ್ ಗಂಡ ಕಳಿಸ್ತೀನಿ ಅಂತ ಹೇಳಿದಾನಲ್ಲ, ಮತ್ತೆ ಅದರ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡೋ ಅಗತ್ಯ ಇಲ್ಲ. ನನಗೆ ಇಷ್ಟ ಇದೆಯೋ ಇಲ್ವೋ ಅಂತನ ಅದರ ಬಗ್ಗೆನೇ ದೊಡ್ಡ ಚರ್ಚೆ ಆಯ್ತಲ್ಲ. ಆಗ ನೀವಿಬ್ಬರೂ ಬಂದು ನನ್ನನ್ನು ಕೇಳಲಿಲ್ಲ, ಈಗ ಯಾಕೆ ಕೇಳ್ತಿದ್ಯಾ? ನೀನು ಓದ್ತೀಯೋ ಬಿಡ್ತೀಯೋ, ಆದರೆ ಮನೆ ಕೆಲಸ ಮಾಡಬೇಕಾಗಿರೋ ಅಗತ್ಯ ಇಲ್ಲ. ಆ ಕೆಲಸ ಮಾಡೋಕ್ಕೆ ನಾನು ಶಾಂತಲಾ ವರ್ಷ ಇದ್ದೀವಿ. ಹಾಗಲ್ಲ ಅತ್ತೆ, ಏನು ಹೇಳೋದು ಬೇಡ. ಈಗ ನೀನು ಓದ್ಕೊಳ್ಳೋದು ತಾನೇ ತುಂಬ ಮುಖ್ಯ. ಹೋಗು, ಹೋಗಿ ಓದ್ಕೋ. ಅಮೃತವರ್ಷಿಣಿ.